ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಶುರುವಾಗಿದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ರಿಜೆಕ್ಟ್ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಬರ್ತಾ. ನಂತರ ಮೊದಲು ವಿಷಯಕ್ಕೆ ಬರೋದಾದರೆ, ಇಲ್ಲಿ ನೀವು ಸಿ ಇ ಟಿ ವೆರಿಫಿಕೇಷನ್ ಶುರುವಾಗಿರೋ ಕಾರಣ ಇಲ್ಲಿ ಮೊದಲು ಬಂದುಬಿಟ್ಟು ಆರ್ ಡಿ ನಂಬರ್ ಚೇಂಜ್ ಮಾಡೋಕ್ಕೆ ಅಥವಾ ಆರ್ ಡಿ ನಂಬರ್ ಮತ್ತು ನಿಮ್ಮ ಸ್ಟಡಿ ಡೀಟೇಲ್ಸ್ ಅಪ್ಡೇಟ್ ಕೂಡ ಬಿಟ್ಟಿದ್ದಾರೆ. ಅದೇ ರೀತಿ ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಮತ್ತು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಬಿ ಇ ಆಫೀಸಲ್ಲಿ ಕೂಡ ನಡೀತಾ ಇದೆ. ಈಗ ನೀವು ಮೊದಲು ಆರ್ ಡಿ ನಂಬರ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನೀವು ಅಪ್ಲೋಡ್ ಮಾಡಿದ ಸ್ಟೇಟಸ್ ಹೇಗಿದೆ, ಕರೆಕ್ಟಾಗಿ ಆಗಿದೆಯಾ ಇಲ್ಲವೋ ಅಂತ ನೋಡ್ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ರಿಜೆಕ್ಟ್ ಆಗಿದ್ರು ಕೂಡ ಮತ್ತೆ ನೀವು ರಿಯಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ರಿಜೆಕ್ಟ್ ಆದ ನಂತರ ಏನೂ ಮಾಡಿಲ್ಲ ಅಂದರೆ ನಿಮಗೆ ಮತ್ತೆ ಬೇರೆ ಚಾನ್ಸಸ್ ಕೂಡ ಇರೋದಿಲ್ಲ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳು ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಅದೇ ರೀತಿ ಬಿ ಇ ಆಫೀಸ್ಗೆ ಹೋದಾಗ ನೀವು ಡಾಕ್ಯುಮೆಂಟ್ಸ್ ಫಾರ್ಮ್ಯಾಟನ್ನು ಚೆಕ್ ಮಾಡಿ ರೆಕಾರ್ಡ್ ಮಾಡ್ಕೊಳ್ಳಿ, ಕರೆಕ್ಟ್ ಆದ ಫಾರ್ಮೆಟಲ್ಲಿ ಇದೆಯಾ ಡಾಕ್ಯುಮೆಂಟ್ಸ್ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಮಿಸ್ಟೇಕ್ನ ಮಾಡಿರ್ತಾರೆ, ಯಾವುದೇ ಒಂದು ಮಿಸ್ಟೇಕ್ ಆಗಿರುತ್ತೆ ಅಥವಾ ಡಾಕ್ಯುಮೆಂಟ್ ಮಿಸ್ಮ್ಯಾಚ್ ಆಗುತ್ತೆ, ಅದರಲ್ಲಿ ಒಂಥರ ನೇಮು ಇದರಲ್ಲಿ ಒಂಥರ ನೇಮು, ಒಂದರಲ್ಲಿ ಇನಿಷಿಯಲ್ ಇರುತ್ತೆ ಒಂದರಲ್ಲಿ ಇನಿಷಿಯಲ್ ಇರಲ್ಲ, ಈ ರೀತಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಬಿ ಇ ಆಫೀಸರು ವೆರಿಫೈ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಒಂದು ದಿನ ಡಿಲೇ ಆದರೂ ಕೂಡ ಮತ್ತೆ ಚಾನ್ಸ್ ಇರುತ್ತೆ, ಲಾಸ್ಟಿಗೆ ಒಂದು ಡೇಟನ್ನು ಕೂಡ ಕೊಡ್ತಾರೆ, ಕೊನೆಯ ದಿನದ ಒಳಗಡೆ ನೀವು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಬಹುಶಃ ಒಂದು ದಿನ ಆ ದಿನ ವರ್ಕ್ ಆಗದಿದ್ರು ಕೂಡ ಒಂದು ಚಾನ್ಸ್ ಸಿಗುತ್ತೆ ನಿಮಗೆ. ಬಟ್ ಆದರೆ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ಫಾರ್ಮೆಟ್ ಕಡೆ ಇದೆ, ಕರೆಕ್ಟಾಗಿದೆ, ಯಾವೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಗೆಜೆಟ್ ಆಫೀಸರ್ ಸಹಿ ಆಗಿದೆಯಾ, ಮತ್ತು ಸ್ಟೇಟಸ್ ಹೇಗಿದೆ, ಡಾಕ್ಯುಮೆಂಟ್ಸ್ ಫಾರ್ಮೆಟ್ ಕರೆಕ್ಟಾಗಿದೆ, ಎಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ. ಇನ್ ಕೇಸ್ ರಿಜೆಕ್ಟ್ ಆದರೆ ನಿಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ವಿದ್ಯಾರ್ಥಿಗಳು ಬೇಗ ಚೆಕ್ಔಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.